ಡಿಸೆಂಬರ್ 6ರಂದು ಬೆಳಗಾವಿಗೆ ಬರ್ತೀವಿ ಅಂತ ಹೇಳ್ಕೊಂಡು ಒಂದಿಬ್ಬರು ಮಹಾರಾಷ್ಟ್ರದ ಸಚಿವರುಗಳು ಸ್ಟೇಟ್ಮೆಂಟ್ನ ಕೊಟ್ಟಿದ್ದರು, ಕೆಲವು ದಿವಸಗಳಿಂದ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಕನ್ನಡ ಸಂಘಟನೆಗಳು ಮತ್ತು ಅದರ ಪದಾಧಿಕಾರಿಗಳು, ಅದರ ಕಾರ್ಯಕರ್ತರು ವಿವಿಧ ಜಿಲ್ಲೆಗಳಿಂದ ಮತ್ತು ಬೆಂಗಳೂರಿಂದ ಇಲ್ಲಿಗೆ ಬೆಳಗಾವಿಗೆ ಬರಬೇಕು ಅಂತ ಹೇಳ್ಕೊಂಡು ಕಾಲ್ ಕೊಟ್ಟಿದ್ದರು. ಮಹಾರಾಷ್ಟ್ರ ಸಚಿವರು ಬರದ ರೀತಿಯಲ್ಲಿ ನಿರ್ಬಂಧ ಒಂದು ಆರ್ಡ್ರ್ ಮಾಡಿ ಜಿಲ್ಲಾಧಿಕಾರಿಗಳು ಹೊರಡಿಸಿರ್ತಾರೆ. ಇದ್ರ ಜೊತೆಗೆ ನಮ್ಮದು ಏನು ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಇದೆ ಭಾಗದಲ್ಲಿ, ಅಲ್ಲಿ ನಾವು ಎಲ್ಲ ಆಕ್ಸೆಸ್ ಪಾಯಿಂಟ್ಸ್ಗಳಲ್ಲೂ ಸಹ ನಾವು ಚೆಕ್ಪೋಸ್ಟ್ನ ಮಾಡಿಕೊಂಡು ಪೂರ್ತಿ ಬಂದೋಬಸ್ತನ್ನು ನಾವು ಮಾಡ್ಕೊಂಡಿದ್ದೇವೆ, ಅದೇ ತೊಂದರೆ ಆಗದಂಗೆ. ಆದರೆ ಈ ನಮಗಿರೋ ಮಾಹಿತಿ ಪ್ರಕಾರ ಕನ್ನಡ ಸಂಘಟನೆಗಳು ಸಾಕಷ್ಟು ಜನ ಬೆಂಗಳೂರಿಂದ ಮತ್ತು ಅಕ್ಕಪಕ್ಕ ಜಿಲ್ಲೆಗಳಿಂದ ಈ ಬೆಳಗಾವಿ ಕಡೆ ಬರ್ತಾ ಇರೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತು ಬೆಳಗಾವಿ ನಗರಕ್ಕೆ ಎಲ್ಲ ಆಕ್ಸೆಸ್ ಪಾಯಿಂಟ್ಸ್ಗಳನ್ನು ಸಹ ಯಾವುದೇ ಅಹಿತಕರ ಘಟನೆ ಆಗದಂತೆ ನಾವು ಎಲ್ಲ ಬಂದೋಬಸ್ತನ್ನು ನಾವು ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ಹಿರೇಭಾಗ್ಯವಾಡಿ ಟಾಲ್ ಏನಿದೆ ನಾವು ನಿಂತಿದ್ದೇವೆ, ಇಲ್ಲಿ ಹೆಚ್ಚಿನ ಜನ ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಜನ ಬರ್ತಾರೆ ಬೆಂಗಳೂರಿಂದ, ಇದು ಮೇನ್ ಹೈವೇ ಇರೋದ್ರಿಂದ ಇಲ್ಲಿ ಬರ್ತಾರೆ ಅಂತ ಒಂದು ಮಾಹಿತಿ ಇರೋದ್ರಿಂದ ಇಲ್ಲಿ ಹೆಚ್ಚಿನದಾಗಿ ಬಂದೋಬಸ್ತ್ ಮಾಡಿಕೊಂಡು ಈ ಹಿನ್ನೆಲೆಯಲ್ಲಿ ಏನು ಡಿಸೆಂಬರ್ 6 ಕೆಲವು ಏನು ಹಿಂದೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸು ಮತ್ತು ಅದಕ್ಕೆ ಸಂಬಂಧಪಟ್ಟ ಘಟನೆಗಳ ಹಿನ್ನೆಲೆಯಲ್ಲಿ ಏನೂ ತೊಂದರೆ ಆಗದಂಗೆ ನಾವು ನೋಡಿಕೊಳ್ಳಿಕ್ಕೆ ಎಲ್ಲ ರೀತಿ ನಾವು ಡಿಪಾರ್ಟ್ಮೆಂಟ್ ಕಡೆಯಿಂದ ಸನ್ನದ್ಧರಾಗಿದ್ದೇವೆ. ನಾವು ಪೂರ್ತಿ ಬಂದಿರೋದು ನಾವು ಮಾಡ್ಕೊಂಡಿದ್ದೇವೆ. ಎಷ್ಟೆಲ್ಲ ಸಿಟಿ ಬೆಳಗಾವಿ ಸಿಟಿ ಒಳಗಡೆ ಬಾರ್ಡರ್ಸ್ನಲ್ಲಿ ಎಲ್ಲ ಕಡೆಯೂ ಮಾಡಿದ್ದೇವೆ, ಬೇಕಾದಷ್ಟು ಆಫೀಸರ್ಸ್ ಸಿಬ್ಬಂದಿಗಳಿದ್ದಾರೆ. ವಿಶೇಷವಾಗಿ ಹಿರೇಭಾಗ್ಯವಾಡಿ ಟಾಲ್ನಲ್ಲಿ ನಾವು ನಮ್ಮ ಸಾಕಷ್ಟು ಜನ DCPs, ACP, DSPs, ಇನ್ಸ್ಪೆಕ್ಟರ್ಸು, ಸಿಬ್ಬಂದಿಗಳು, ಜೊತೆಗೆ ಒಂದು 10 ಪ್ಲೇಟೂನು ASRP ಇಷ್ಟೆಲ್ಲ ಹಾಕ್ಕೊಂಡು ವಿಶೇಷವಾದ ಬಂದೋಬಸ್ತ ನಾವು ಮಾಡ್ಕೊಂಡಿದ್ದೇವೆ. ಏನು ತೊಂದರೆ ಆಗ್ತದೆ ನಾವು ನೋಡ್ಕೊತೇವೆ.